Receptionist from 3 years. Salesman sir, since 4 years. ನಿಮ್ಮ ಹೆಸರೇನು? ರಾಜಶೇಖರ್. ಎಷ್ಟು ದಿವಸದಿಂದ ಈ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀರಾ? 20 ದಿವಸದಿಂದ. ಇಷ್ಟು ವರ್ಷದಿಂದ ಈ ಕಂಪ್ನಿಲಿ ನಡೆದಿರೋ ಕಳ್ತಾನ ನೀವು ಬಂದ 20 ದಿವಸದಲ್ಲಿ ನಡೆದಿದೆ, ಇದಕ್ಕೆ ನೀವೇನು ಹೇಳ್ತೀರಾ? ಏನು ಹೇಳ್ತೀರಾ ಸರ್ ನೀವು? ಇಲ್ಲಿ ಇಷ್ಟೊಂದು ಜನ ಇದ್ರು, ನಾನೇ ಹಣ ಕದ್ದ ಅನ್ನೋ ಕೇಳ್ತಿರಲ್ಲ, ನನಗೂ ಈ ಕಳ್ತಾನಕ್ಕೂ ಸಂಬಂಧ ತಪ್ಪಿಸ್ತಾ ಇದ್ದೀರಾ ನೀವು? ನೋ, ನನಗೂ ಇದಕ್ಕೆ ಸಂಬಂಧ. ಮಿಸ್ಟರ್ ರಾಜಶೇಖರ್, ಯಾಕೆ ಎಕ್ಸೈಟ್ ಆಗ್ತೀರಾ? ಕೂಲ್ ಡೌನ್, ಐ ಆಮ್ ಜಸ್ಟ್ ಇನ್ವೆಸ್ಟಿಗೇಟಿಂಗ್. ಎಕ್ಸೈಟ್ ಆಗೋ ನಿಮ್ ನೇಚರ್ ಅಂತ ಕಾಣಿಸುತ್ತೆ. ನಿಮ್ಗೆ ಇಲ್ಲಿ ಕೆಲಸ ಕೊಡ್ಸಿದ್ಯಾರು? ಯಾರು ಕೊಡಿಸ್ಲಿಲ್ಲ, ಇದು ನನ್ನ ಸ್ವಪ್ರಯತ್ನ. ವೆರಿ ಗುಡ್. ನಿಮ್ಗೆ ಅದೃಷ್ಟದಲ್ಲಿ ನಂಬಿಕೆ ಇದೆಯಾ? ನನಗೆ ನನ್ನ ಸ್ವಂತ ದುಡಿಮೆ ಮೇಲೆ ನಂಬಿಕೆ. ಇಲ್ಲಿ ನಡೆದಿರೋ ಕಳ್ತಾನ ಕೊಡೋ ಒಬ್ಬರ ದುಡಿಮೆ ಅಂತ ನಾನು ಭಾವಿಸ್ತೀನಿ. ನೀವೇನು ಹೇಳ್ತೀರಾ? ಅದ್ರ ಬಗ್ಗೆ ನಾನು ಹೇಗೆ ಅಭಿಪ್ರಾಯ ಕೊಡಕ್ಕೆ ಸಾಧ್ಯ? ಯಾಕೆ? ನನಗೆ ಗೊತ್ತಿರತಾನೆ, ಹಗಲು ಹೊತ್ತಿನಲ್ಲೇ ಆಫೀಸ್ನಲ್ಲಿ 5 ಲಕ್ಷ ರೂಪಾಯಿ ಕಳ್ತಾನ ಆಗಿದೆ. ಇದ್ರ ಬಗ್ಗೆ ನಿಮ್ಗೇನು ಗೊತ್ತಿಲ್ವಾ? ಕಳ್ತಾನ ಹೇಗಾಯ್ತು ಅಂತ ಕ್ಯಾಶಿಯರ್ಗೆ ಗೊತ್ತಿಲ್ಲ ಅಂದ್ರೆ ನನಗೆ ಹೇಗೆ ಗೊತ್ತಿರುತ್ತೆ? ನಿಮ್ಗೆ ಬೇರೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಯಾಕೆ ಈಗ ಸುತ್ತಿ ಬಳಸಿ ಮಾತಾಡ್ತಿದ್ದೀರ? ಒಂದ್ ವೇಳೆ ನಾನೇ ಆ ಕಳ್ತನ ಮಾಡಿದ್ರೆ ಬೇರೆಯವ್ರ ಮೇಲೆ ಆ ತಪ್ಪು ಹೊರಿಸಿ ನಾನ್ ತಪ್ಪಿಸ್ಕೊಳಕ್ ಪ್ರಯತ್ನಿಸ್ತೀನಿ ಅಂತ ನೀವು ತಿಳ್ಕೊಂಡಿದ್ರಲ್ಲ. ಯು ಆರ್ ಟೂ ಕ್ಲವರ್. ನಿಮ್ ಹೋಗ್ಲಿಕ್ಕೆ ನನಗೆ ಬೇಕಾಗಿಲ್ಲ, ನನಗೂ ಈ ಕಳ್ತನಕ್ಕೂ ಯಾವ ಸಂಬಂಧನೂ ಇಲ್ಲ. ಯು ಮೇ ಗೋ. ಮಿಸ್ಟರ್ ರಾಜಶೇಖರ್, ವಿಚಾರಣೆ ಮುಗಿಯೋವರೆಗೂ ಬೇರೆ ಯಾವ ದೇಶಕ್ಕೂ ಹೋಗಲ್ಲ ತಾನೆ? ನಮ್ ತಂದೆ ತಾಯಿಗೆ ನನ್ ಕಂಡ್ರೆ ತುಂಬಾ ಪ್ರೀತಿ, ಪಕ್ಕದವ್ರಿಗೂ ಅವ್ರು ನನ್ನ ಒಬ್ನೇ ಕಳ್ಸಲ್ಲ ಸರ್. ಕೆಲವು ಜಾಗಕ್ಕೆ ಒಬ್ರೇ ಹೋಗ್ಬೇಕಾಗತ್ತೆ. ಏನ್ ಹೇಳ್ತಿದ್ದೀರಾ? ನಥಿಂಗ್, ಯು ಮೇ ಗೋ. ಓಕೆ, ಆಲ್ ಆಫ್ ಯು ಪ್ಲೀಸ್. ಏನಯ್ಯ ನೀನು ಮಗನ್ನೇ ಕಳ್ಳಂತರ ನೋಡ್ತೀಯಲ್ಲ? ನನಗೆ ಕರ್ತವ್ಯ ಅಂತ ಬಂದ್ಮೇಲೆ ಮಗನೂ ಇಲ್ಲ, ಸ್ನೇಹಿತನೂ ಇಲ್ಲ. ಅಲ್ಲಪ್ಪ, ಇನ್ನೊಂದು ಮಾತಾಡಿದ್ರೆ ನಾನು ನಿನ್ನ ಒಳಗಡೆ ಹಾಕ್ಬೇಕಾಗತ್ತೆ. ದಿಸ್ ಇಸ್ ಟೂ ಮಚ್ ಅಂಕಲ್. ನಮ್ ತಂದೆ ಮಾಡಿ ಸರಿನಾ? ಕದಂಬ ಅಂದ್ರೆ ಏನ್ ತಿಳ್ಕೊಂಡಿದ್ಯೋ, ಕರ್ತವ್ಯದ ವಿಷಯ ಅಂದ್ರೆ ಯಾರೇ ಆದ್ರೂ ಅಷ್ಟೇ ಅವ್ನ ಹಾಗೆ ನಡ್ಕೊಳ್ಳೋದು. ನಮ್ ತಂದೆ ಯಾವ ಹೊತ್ತಲ್ಲಿ ಯಾವ ರೀತಿ ಬಿಹೇವ್ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ನಂಗೆ. ಡೋಂಟ್ ವರಿ, ಯಾರೋ ಕಸ್ಟಮರ್ ಬಂದ್ರು ಹೋಗಿ ಅಟೆಂಡ್ ಮಾಡಿ. ಹಲೋ ಸರ್, ಪ್ಲೀಸ್ ಕಮ್. ಸ್ಮಾರ್ಟ್ ಬಾಯ್. ಥ್ಯಾಂಕ್ ಯು ಸರ್. Kadamba, new? My father, sir. Oh! Oh, father! Oh! ನಾನು ಬೇರೆ ಮನೆ ನೋಡಿದ್ದೀನಿ. ಬೇರೆ ಮನೆನಾ? ಯಾಕಪ್ಪ, ಈ ಮನೆ ನಿಮಗೆ ಸಾಕಾಗ್ತಾ ಇಲ್ವಾ? ಇಲ್ಲೇನ್ ವಾತಾವರಣ ಹಿಡಿಸ್ತಿಲ್ಲ. ಯಾಕೆ ರಾಜ? ಜೈಲಿನ 4 ಗೋಡೆ ಮಧ್ಯೆ ಇದ್ರು ಸ್ವಾತಂತ್ರ್ಯ ಕಳ್ಕೊಂಡಿರ್ಲಿಲ್ಲ, ಆದ್ರೆ ಇಲ್ಲಿ ನಿಮ್ ಶಿಸ್ತು ಮನೆನೇ ಜೈಲ್ ಮಾಡಿ ನನ್ನ ಉಸಿರು ಕಟ್ಟಿಸ್ತಾ ಇದೆ. ರಾಜ, ಮನೇಲಂತೂ ನೆಮ್ಮದಿ ಇಲ್ಲ, ಆಫೀಸ್ ಅಲ್ಲಿ ಸಂತೋಷವಾಗಿರೋಣ ಅನ್ಕೊಂಡ್ರೆ ಎಲ್ರು ಮುಂದೆ ವಿಚಾರಣೆ ಮಾಡಿ ನನ್ನ ಮೊಮ್ಮನ ಮಾಡ್ಬಿಟ್ರು. ನಿನ್ನೇ ಅಲ್ವೋ ಕರ್ತವ್ಯ ಅಂತ ಬಂದ್ರೆ ನನ್ನನ್ನು ಕೇಳ್ತಾರೆ. ಎಷ್ಟೇ ಆಗ್ಲಿ ನೀನ್ ಅವ್ರ ಹೆಂಡತಿ ತಾನೆ, ಅವ್ರ ಪರವಾಗಿ ಮಾತಾಡ್ತೀಯ. ರಾಜ, ನೀವೇ ಇಮ್ಮಲ್ಲಿರಿ, ನಾವೇ ಬೇರೆ ಕಡೆ ಹೋಗ್ತೀವಿ. ಏನ್ ಬೇಕಾಗಿಲ್ಲ, ನಾವೇ ಹೋಗ್ತೀವಿ. ಯಾಕಪ್ಪ ಆ ಕಡೆನೆ ತಿರ್ಕೊಂಡು ಮಾತಾಡ್ತೀಯ? ನನ್ ಕಡೆ ತಿರ್ಕೊಂಡು ಮಾತಾಡು. ನೀವೇ ನನ್ ಕಡೆ ತಿರುಗಿದ್ರೆ ಸಮಸ್ಯೆನೇ ಇರಲ್ವಲ್ಲ? ನನ್ಗೆ ಬೇರೆಯವ್ರ ಕಡೆ ತಿರುಗಿ ರೂಢಿ ಇಲ್ಲ, ಬೇರೆಯವ್ರನ್ನ ನನ್ ಕಡೆ ತಿರುಗಿಸ್ಕೊಂಡೆ ನನಗ ಅಭ್ಯಾಸ. ಅದೇ ಅದೇ ನಿಮ್ ವೀಕ್ನೆಸ್. ಎಲ್ರು ನಿಮ್ ಇಷ್ಟದ ಪ್ರಕಾರ ನಡಿಬೇಕು ಅಂತ ನೀವು ಆಸೆ ಪಡ್ತೀರಾ ಹೊರತು ನಿಮ್ ಮಗನ ಮನಸ್ಸನ್ನ ಅವನ ಭಾವನೆಗಳನ್ನ ನೀವು ಅರ್ಥ ಮಾಡ್ಕೊಂಡಿರ್ತಾನೆ. ಸಮಸ್ಯೆ ಇರೋದೇ ಅಲ್ಲಿ, ಬೆಂಕಿ ಹತ್ರ ಹೋಗ್ಬೇಡ, ಅದು ಸುಡುತ್ತೆ ಅಂತ ನಾನು ಹೇಳ್ತೀನಿ. ಅದು ಬೆಂಕಿ ಎಲ್ಲ ಬೆಳಕು ಅಂತ ತಿಳ್ಕೊಂಡು ಅದ್ರ ಹತ್ರ ಹೋಗೋದಕ್ಕೆ ನೀನು ಆಸೆ ಪಡ್ತೀಯ. ಏನು ಹೇಳ್ತಿದ್ದೀರಾ? ನೀವು ಬೇರೆ ಹೋಗೋದು ನನಗೆ ಇಷ್ಟ ಇಲ್ಲಪ್ಪ. ಕಾರಣ? ನಿಮ್ಮನ್ನೆಲ್ಲ ಬಿಟ್ಟು ಬಾಳೋ ಶಕ್ತಿ ನನಗಿಲ್ಲಪ್ಪ.
ನಿಮ್ ಯಜಮಾನರು ಒಂಥರ ಒಗಟಿದ್ದಾಗೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅಲ್ಲಮ್ಮ. ಬಾಪಾ ಒಳಪ ಥ್ಯಾಂಕ್ ಯು ಮಾವ, ನನಗೂ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ಇಷ್ಟ ಇರಲಿಲ್ಲ.